ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮ್ಗೆಲ್ಲ ಸ್ವಾಗತ. ನಾನು ಕಬ್ರಿ ಶಕ್ಕಿ. ಸೊ ಲಾಕ್ಡೌನ್ ಟೈಮ್ ಅಲ್ಲಿ ಇದೀವಿ. ಈ ಟೈಮ್ ಅಲ್ಲಿ ಒಂದು ನಾವು ಕಂಡುಕೊಂಡದ್ದು ಏನು ಅಂತಂದ್ರೆ, ಬಹಳಷ್ಟು ಜನ ತಮ್ಮ ಉದ್ಯೋಗಗಳನ್ನ ಕಳ್ಕೊಂಡ್ರು, ಬಹಳಷ್ಟು ಜನ ತಮ್ಮ ಬಿಸ್ನೆಸ್ ಗಳನ್ನ ಸ್ಟಾಪ್ ಮಾಡ್ಬೇಕಾಯ್ತು. ಬಹಳಷ್ಟು ಜನರಿಗೆ ವಿಶೇಷವಾಗಿ ಕೊರೋನಾ ಪೇಷಂಟ್ಸ್ ಗಳಿಗೆ ಊಟ ಸಿಗದೆ ಹೋಯ್ತು, ಒಳ್ಳೆ ಊಟ ಸಿಗದೆ ಹೋಯ್ತು, ಈ ತರದ ಸಮಸ್ಯೆಗಳು ನೋಡ್ತಾ ಇದೀವಿ. ಆದ್ರೆ ಕೆಲವರಿಗೆ ಈ ಸಮಸ್ಯೆಗಳು ಕಾಣ್ರೆ ಕೆಲವರಿಗೆ ಪರಿಹಾರಗಳು ಕಾಣ್ತವೆ. ಹಾಗೆ ಈ ಸಮಸ್ಯೆಗಳಲ್ಲೂ ಕೂಡ ಪರಿಹಾರ ಕಂಡುಕೊಂಡಿರುವಂತಹ, ಆ ಮೂಲಕ ಇಡೀ ಸೌತ್ ಬೆಂಗಳೂರಿಗೆ ಒಳ್ಳೆ ಊಟ ಕೊಡ್ತಿರುವಂತ ಒಂದು ತಂಡ ಈಗ ನಮ್ಮೊಂದಿಗಿದೆ. ಅದುವೇ ನಮ್ಮ ಆಂಟಿ ಮನೆ ತಂಡ. ಬನ್ನಿ ಇವ್ರನ್ನ ಸ್ವಾಗತಿಸೋಣ ಎಲ್ರನ್ನ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸೊ ನಮ್ ಜೊತೆಗಿದ್ದಾರೆ, ಮೊದಲನೇದಾಗಿ ಈ ಒಂದು ನಮ್ಮ ಆಂಟಿ ಮನೆಯ ಮೂಲ ವ್ಯಕ್ತಿ ಅವರು ಶ್ರುತಿ ದಹಯ್ಯ ಅವರು. ಸೊ ಶ್ರುತಿ ಅವರೇ, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಇದ್ರ ಜೊತೆಗೆ ಶ್ರುತಿ ಅವರಿಂದ ಶುರುವಾದಂತದ್ದು ಇನ್ನೊಬ್ಬ ತುಂಬಾ ಅದ್ಭುತವಾದ ವ್ಯಕ್ತಿ ಈ ವೆಂಚರ್ ಅಲ್ಲಿ ಜೊತೆಗೂಡಿದ್ರು. ಅವ್ರು ಯಾರು ಅಂದ್ರೆ ನಮ್ಮ ಶೆಟ್ಟರ್ ಹುಡುಗಿ ಅಂಕಿತಾ ಶೆಟ್ಟಿ ಅವರು. ಅಂಕಿತಾ ಅವರೇ, ನಿಮ್ಗೆ ಕೂಡ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಎಸ್. ಸೊ ಇಲ್ಲಿ ಒಂದು ನಮ್ಮ ಶ್ರುತಿಯವರ ಆಂಟಿ ಮನೆಯಲ್ಲಿ ಗುಜರಾತಿನ, ನೀವು ಗುಜರಾತ್ನವರ ಶ್ರುತಿ ಅವರು? ನಾನು ಬೇಸಿಗೆ ಕನ್ನಡದ ಹುಡುಗಿ, ಲಿಂಗಾಯತ ಹುಡುಗಿ ಬೆಂಗಳೂರವರೇ. ನನ್ನ ಹಸ್ಬೆಂಡ್ ಬಂದು ಗುಜರಾತಿ. ಸೊ ಇಲ್ಲಿ ಒಬ್ರು ಶ್ರುತಿ ಆಯ್ತು, ಆಮೇಲೆ ಶೆಟ್ಟರ್ ಹುಡುಗಿ ಆಯ್ತು, ಇನ್ನ ಗೌಡ್ರ ಹುಡುಗಿ ಇಲ್ದೆ ಇದ್ರೆ ಹೇಗೆ, ಹೀಗಾಗಿ ಇನ್ನೊಬ್ರು ಜೊತೆ ಆದ್ರು, ಅದುವೇ ಚಂದನಾ ಗೌಡ. ಸೊ ಶಿ ಇಸ್ ಅನ್ ಆಕ್ಟ್ರೆಸ್ ಆಲ್ಸೋ. ಅವರು ಈಗ ನಮ್ಮ ಆಂಟಿ ಮನೆಯಲ್ಲಿ ಕೈ ಜೋಡಿಸಿದ್ದಾರೆ. ನಿಮಗೂ ಕೂಡ ಸ್ವಾಗತ ಚಂದನ ಅವರೇ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಒಂಥರ ರೀಜನಲ್ ಮತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂಥರ, ಆದ್ರೆ ಇದಕ್ಕೆ ಇಂಟರ್ನ್ಯಾಷನಲ್ ಅಥವಾ ಕಾಂಟಿನೆಂಟಲ್ ಒಂದು ಒಂದು ಫ್ಲೇವರ್ ಕೊಡಕ್ಕೆ ಒಬ್ರು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಭೂತಾನಿ ಹುಡುಗಿ ಜಾಯ್ನ್ ಆದ್ರು, ಅವರೇ ಅರುಣಾ ಪ್ರಧಾನ್. ಅರುಣಾ, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೆ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ನಾವು ಇದ್ ಹೇಗೆ ಶುರು ಆಯ್ತು ಅಂದ್ರೆ, ನಮ್ಮ ಆಂಟಿ ಮನೆ ನೀವು ಒಂದ್ಸಲ ಗೂಗಲ್ ಮಾಡಿದ್ರೆ ನಿಮ್ಗೆ ಬಹಳಷ್ಟು ಇದ್ರದ ವಿಜುವಲ್ಸ್ ಫೋಟೋಗಳು ಸಿಗುತ್ತೆ, ನೀವ್ ಹೇಗೆ ತರಿಸ್ಕೋಬೇಕೆಲ್ಲ ಗೊತ್ತಾಗುತ್ತೆ. ಆದ್ರೆ ಇದು ಶುರು ಆಗಿದ್ ಹೇಗೆ ಅನ್ನೋದನ್ನ ನಾವು ನೋಡೋಣ. ಯಾಕೆಂದ್ರೆ ಇಡೀ ಸೌತ್ ಬೆಂಗಳೂರು, ಅದು ಬಿಟಿಎಂ ಲೇಔಟ್ ಇರ್ಬೋದು, ಜಯನಗರ ಇರ್ಬೋದು, ಜೆಪಿ ನಗರ ಇರ್ಬೋದು, ಬನಶಂಕರಿ ಇರ್ಬೋದು, ಮತ್ತು ಬೇರೆ ಪ್ಲೇಸ್ಗಳು ಇರ್ಬೋದು, ಫುಲ್ ಸೌಂಡ್ ಮಾಡ್ತಾ ಇದೆ. ಸೊ ಹೇಗೆ ಶುರು ಆಯ್ತು ಅನ್ನೋದು ತುಂಬಾ ಮುಖ್ಯ. ಸೊ ಶ್ರುತಿ ಅದಕ್ಕೆ ಆನ್ಸರ್ ಕೊಡ್ತಾರೆ. ಶ್ರುತಿ ಅವರೇ ಹೇಳಿ. ಸೊ ನಾನು ಬೇಸಿಕಲಿ ಫುಡಿ, ನಾನು ಮತ್ತೆ ನನ್ನ ಹಸ್ಬೆಂಡ್. ಸೊ ಹಾಗಾಗಿ ನಾವು ಡಿಫ್ರೆಂಟ್ ವೆರೈಟೀಸ್ ನ ಅಡಿಗೆನ ನಾನು ಟ್ರೈ ಮಾಡ್ತಾ ಇರ್ತೀನಿ, ರೆಸಿಪೀಸ್ ನ ನೋಡ್ಕೊಂಡು ಎಲ್ಲ. ಸೊ ನಾನ್ ಸೌತ್ ಇಂಡಿಯನ್, ಹಾಗಾಗಿ ನನಗೆ ಸೌತ್ ಇಂಡಿಯನ್ ಫುಡ್ ಇಷ್ಟ. ಸೊ ಐ ಲರ್ನ್ ದಟ್. ನನ್ನ ಹಸ್ಬೆಂಡ್ ಗುಜರಾತಿ, ಸೊ ಐ ಲರ್ನ್ ದಟ್ ಆಲ್ಸೋ. ಅಮ್ಮ ಬಂದು ನಾರ್ತ್ ಕರ್ನಾಟಕ ಸ್ಟೈಲ್, ಸೊ ಜೋಳದ ರೊಟ್ಟಿಯಿಂದ ಹಿಡಿದು ಡೋಕ್ಲಾ ಇಂದ ಹಿಡಿದು ಮುದ್ದೆ ಸಾರು, ಲೈಕ್ ಯು ನೋ ಎವ್ರಿ ಆಲ್ ದ ಫುಡ್ ನಾನು ಕಲ್ತ್ಕೊಂಡೆ. ಸೊ ಇದು ಹೇಗೆ ನನ್ಗೆ ಕಾನ್ಫಿಡೆನ್ಸ್, ಬಟ್ ನಾನ್ ಅಡ್ಗೆ ಚೆನ್ನಾಗ್ ಮಾಡ್ತೀನಿ ಅಂತ ನನ್ಗೆ ಹೇಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅವಾಗ ಅಂದ್ರೆ, ಅನ್ಫಾರ್ಚುನೇಟ್ಲಿ ಈ ಕೋವಿಡ್ ಸೀಸನ್ ಅಲ್ಲಿ ಕಪಲ್ ಆಫ್ ಮೈ ಫ್ರೆಂಡ್ಸ್ ಯು ನೋ ದೇ ಟೆಸ್ಟೆಡ್ ಪಾಸಿಟಿವ್. ಆಗ ಕೆಲವೊಬ್ರಿಗೆ ಮನೇಲಿ ನೋಡ್ಕೊಳಕ್ ಯಾರು ಇರ್ಲಿಲ್ಲ. ನಾನು ಅವಾಗ ನನ್ನ ಕ್ಲೋಸ್ ಸರ್ಕಲ್ ಆಗಿರೋದ್ರಿಂದ ನಾನು ಊಟ ಕಳ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಊಟ ಕಳ್ಸ್ಕೊಡ್ತಾ ಇದ್ದೆ. ನಮ್ ಮನೇಲಿ ಮಕ್ಳು ಇರೋದ್ರಿಂದ ಬೆಳಗ್ಗೆ ಎದ್ದು ನಾನು ಕಷಾಯ ಮಾಡ್ಕೊಡ್ತಾ ಇದ್ದೆ ಮಕ್ಳಿಗೆ ಬೆಳಗ್ಗೆ ಸಾಯಂಕಾಲ. ಸೊ ಅದನ್ನ ಕಳ್ಸ್ಕೊಡ್ತಾ ಇದ್ದೆ. ವೆರೈಟಿ ಆಫ್ ಫುಡ್ ಅಲ್ಲಿ ಜನರಲ್ಲಿ ಆಚೆ ಕಡೆ ಎಲ್ಲೂ ನಿಮಗೆ ಈಗ ಕಾಳಿನ ಪಲ್ಯ ಆಗ್ಲಿ ಅಥವಾ ಎಣ್ಣೆ ಇಲ್ದಲೆ ಚಪಾತಿ ಆಗ್ಲಿ ಈ ತರ ಹೆಲ್ದಿ ಫುಡ್ ಸಿಗೋದು ಕಷ್ಟ. ಸೊ ಈ ತರ ಎಲ್ಲ ಅಡಿಗೆಗಳು ಡಿಫ್ರೆಂಟ್ ವೆರೈಟೀಸ್ ಕೊಟ್ಟಾಗ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇಂಥ ಟೈಮಲ್ಲಿ ನನಗೆ ಈ ಹುಡುಗಿ ಎಷ್ಟು ಒಳ್ಳೆ ಒಳ್ಳೆ ಫುಡ್ ಕಳ್ಸಿದ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟು ಖುಷಿಯಾಗಿ ದೇ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ದ ವರ್ಡ್. ಫ್ರೆಂಡ್ಸ್ ಇಂದ ಫ್ರೆಂಡ್ಸ್ ಗೆ ಒಬ್ರಿಂದ ಒಬ್ರಿಗೆ ಇಷ್ಟ ಆಯ್ತು. ಅಂಡ್ ಇದಾದ್ಮೇಲೆ ಅವ್ರು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನನ್ಗೆ ಕೋವಿಡ್ ಇಂದ ರಿಕವರ್ ಆದ್ಮೇಲೆ ಕೂಡ ನಂಗೆ ಆ ರೆಸಿಪಿ ಹೇಗೆ ಮಾಡಿದೆ ನೀನು, ಈ ಕಳ್ಸಿಕೊಟ್ಟಿದ್ದೆಲ್ಲ ಅದು ಹೇಗಿತ್ತು ಅಂತ ಎಲ್ಲ ಕೇಳಿ ಮಾಡ್ಕೊಡು ಅಂತ ಡಿಮ್ಯಾಂಡ್ ಶುರು ಮಾಡಿದ್ರು. ಸೊ ಈ ತರ ಶುರು ಮಾಡಿದಾಗ ನನಗೆ ಅವಾಗ ದಿಸ್ ಗೇಮ್ ಇದು ನನ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ದಿಸ್ ಗೇಮ್ ಇದು ಮೋಟಿವೇಶನ್, ನನ್ ಯಾಕೆ ನಂದೇ ಕಿಚನ್ ಶುರು ಮಾಡಬಾರ್ದು, ಈ ಸಮಯದಲ್ಲಿ ಐ ಕ್ಯಾನ್ ಗಿವ್ ಹೋಮ್ ಫುಡ್ ಕೊಡ್ಬೋದಲ್ಲ ಎಲ್ಲಾರ್ಗೂ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಅಂಕಿತಾ ಅಂತ ಇದ್ದಾಳೆ, ಅವಳು ಬಂದು ಮಂಗಳೂರು ಹುಡುಗಿ, ಸೊ ಶಿ ಇಸ್ ಫ್ರಮ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಸೊ ಅವಳನ್ನ ನಾನು ಕೇಳಿದೆ, ಈಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂಕಿತಾ, ನಾನು ಈ ತರ ಒಂದು ಚಿಕ್ಕದಾಗಿ ಶುರು ಮಾಡಿದ್ದೆ, ನಂಗೆ ದಿನಕ್ಕೊಂದು 20-30 ಆರ್ಡರ್ ಬರಕ್ ಶುರು ಆಯ್ತು, ಸೊ ಹೇಗೆ ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಲ್ಲ, ಹೇಗ್ ಮಾಡೋಣ ಅಂಕಿತಾ ಅಂತ ಅವಳಿಗೆ ಸಲಹೆಗೆ ಈ ತರ ಕಾಲ್ ಮಾಡಿ ಕೇಳಿದೆ, ಡಿಸ್ಕಸ್ ಮಾಡೋಕೆ ಶುರು ಮಾಡಿದೆ. ಸೊ ಅಂಕಿತಾ ಅವ್ರಿಗೆ ಈ ಕಾನ್ಸೆಪ್ಟ್ ಇಷ್ಟ ಆಗಿ ಅವರು ತುಂಬಾ ಚೆನ್ನಾಗಿದೆ ಹಂಗೆ ಶ್ರುತಿ ಮಾಡ್ಬೋದು ಈ ಲಾಕ್ಡೌನ್ ಅಲ್ಲಿ, ಸೊ
ಹಾಗೆ ನನಗೂ ಇಂಟ್ರೆಸ್ಟ್ ಇದೆ. ಸೊ ಅವರು ಬಂದಿದ್ರಿಂದ ನಾವು ಅವರು ಮಂಗಳೂರು ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅವ್ರ ಕುಸಿನ್ ಕೂಡ ಅಂದ್ರೆ ಅವ್ರು ಮಾಡುವಂತ ಅಡ್ಗೆ ಕೂಡ ನಾವ್ ಇದ್ರಲ್ಲಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಸೊ ಹಾಗಾಗಿ ನಾವು ನಾವು ಕೂಡ ಈ ನನ್ನ ಜರ್ನಿಯಲ್ಲಿ ಯುನೋ ಇನ್ಕ್ಲೂಡ್ ಮಾಡಿದೆ. ಹಾಗೆ ಅಂಕಿತಾ ಅವ್ರು ಬಂದ್ರು, ಅಂಕಿತಾ ಮೂಲಕ ಮಂಗಳೂರು ಫುಡ್ ಕೂಡ ಬಂತು. ಸೊ ಇದು ಹೇಗ್ ಶುರು ಆಯ್ತು? ಹೌದು, ಒಂದು ಕ್ವಿಕ್ ಕ್ವೆಶನ್ ಈಗ ಅಂಕಿತಾ ಅವ್ರಿಗೆ ಕೇಳಕ್ಕೆ ಮುಂಚೆ, ಮೈ ಆಂಟಿ ಮನೆ ಅಂತ ಹೆಸರು ಯಾರು ಇಟ್ಟಿದ್ದು, ಇದಕ್ಕೆ ಯಾಕೆ ಇಟ್ರಿ? ಈಗ ನೀವು ಆಂಟಿ ಅಂತ ಇಟ್ಟಿರೋದ? ಊಟ ಆಂಟಿ ಮನೆ ಊಟ, ಸೊ ಇಟ್ ಗಿವ್ಸ್ ದಟ್ ಫೀಲ್ ಅಲ್ಲ. ಸೊ ದಟ್ಸ್ ವೈ ವಿ ಎಂಡೆಡ್ ಅಪ್ ಗಿವಿಂಗ್ ದಟ್ ನೇಮ್. ಅಮ್ಮ ಇಲ್ದಾಗ ಆಂಟಿ ಮನೆ, ಚಿಕ್ಕಮ್ಮ ಮನೆಗೆ ಊಟ ಮಾಡ್ಕೋ, ಅಮ್ಮ ಆಂಟಿ ಮನೆಗೆ ಹೋಗಿ ಕೊಡ್ತಾರೆ, ಪಕ್ಕದ ಆಂಟಿ ಮನೆಗೆ ಹೋಗಿ ಕೊಡ್ತಾರೆ. ಸೊ ಆಂಟಿ ಇಸ್ ಲೈಕ್ ಅಮ್ಮ, ನೆಕ್ಸ್ಟ್ ವರ್ಡ್ ಇಸ್ ದೇ ಯೂಸ್ ಆಂಟಿ, ಕ್ಲೋಸ್ ಅಮ್ಮನ್ ಕ್ಲೋಸ್ ಫ್ರೆಂಡ್ಸ್ ಆಂಟಿಸ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಸಮಥಿಂಗ್ ರಿಲೇಟ್ ಟು ದಟ್. ಸೊ ಮೈ ಆಂಟಿ ಮನೆ ಹೇಗ್ ಶುರು ಆಯ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ, ಶ್ರುತಿ ಅವರು ಅದನ್ನ ಹೇಳಿದ್ರು ತುಂಬಾ ಚೆನ್ನಾಗಿ. ಈಗ ಇನ್ನೊಬ್ರು ಎಂಟ್ರಿ ಕೊಟ್ಟಿರೋದ್ರ ಬಗ್ಗೆ ಹೇಳಿದ್ರು, ಅವ್ರು ಯಾರು ಅಂದ್ರೆ ಅಂಕಿತಾ ಶೆಟ್ಟಿ ಅವರು. ಅಂಕಿತಾ ಶೆಟ್ಟಿ ಅವ್ರನ್ನ ನಾನು ಇದಕ್ಕಿಂತ ಮುಂಚೆ ಕೂಡ ಭೇಟಿ ಆಗಿದ್ದೀನಿ ನಮ್ಮ ವಾಲ್ ಸ್ಟ್ರೀಟ್ ಇದರಲ್ಲಿ, ಬೇರೆ ಬೇರೆ ಕಡೆ ಭೇಟಿ ಆಗಿದ್ದೀನಿ. ಅವರು ಹೋಟೆಲ್ ಇಂಡಸ್ಟ್ರಿನಲ್ಲಿ ತುಂಬಾ ವರ್ಷಗಳಿಂದ ಇದ್ದಾರೆ ಅಂತ ಅನ್ಕೋತೀನಿ. ಸೊ ಸೊ ಅಂಕಿತಾ, ನಿಮ್ಗೆ ಯಾಕೆ ಬರ್ಬೇಕನ್ನಿಸ್ತು ಮೈ ಆಂಟಿ ಮನೆಗೆ? ಒಂದು, ಎರಡನೇದು ಹೇಗೆ ಎಕ್ಸ್ಪ್ಯಾಂಡ್ ಆಗಿದೆ ಅನ್ನೋದು ಎರಡನೇ ಪ್ರಶ್ನೆ. ಎಲ್ಲರಿಗೂ ಇವಾಗ ಕರೆಂಟ್ ಸಿಚುವೇಶನ್ ಗೊತ್ತಿದೆ, ಎಲ್ಲರೂ ಮನೆಯಲ್ಲಿದ್ದಾರೆ, ನಾನು ನಮ್ದು ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಆಗಿ ಇದೆ ಇವಾಗ. ಸೊ ನಾನು ಮನೆಯಲ್ಲೇ ಇದ್ದೀನಿ. ಸೊ ಶ್ರುತಿ ಜಸ್ಟ್ ರ್ಯಾಂಡಮ್ ಆಗಿ ಒಂದ್ ದಿವಸ ಕಾಲ್ ಮಾಡಿದ್ಲು. ಐ ನೋ ಶ್ರುತಿ ಫ್ರಮ್ 2-3 years ನಾವ್. ಸೊ ಶ್ರುತಿ ನಂಗೆ ಕಾಲ್ ಮಾಡ್ಬಿಟ್ಟು, ಅಂಕಿ ನಾನು ಈ ತರ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಫ್ರೆಂಡ್ಸ್ ಮತ್ತೆ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಫುಡ್ ಕಳಿಸ್ತಾ ಇದ್ದೀನಿ, ನಂಗೆ ದಿನಕ್ಕೆ ಒಂದು 30-40-20 ಆರ್ಡರ್ಸ್ ಬರ್ತಾ ಇದೆ. ಸೊ ಇವಾಗ ಇನ್ನ ಜಾಸ್ತಿ ಆರ್ಡರ್ಸ್ ಬರ್ತಾ ಇದೆ, ಏನ್ ಮಾಡುದು ಅಂತ ನನ್ನ ಹತ್ರ ಸಜೆಷನ್ ಕೇಳಿದ್ಲು. ಸೊ ನಾನು ನಮ್ಮ ಮನೇಲಿ ಇವಾಗ ಒಬ್ಳೇ ಇರೋದು, ಐ ಹ್ಯಾವ್ ಅ ಸಿಂಗಲ್, ಐ ಸ್ಟೇ ಅಲೋನ್ ಇನ್ ಮೈ ಅಪಾರ್ಟ್ಮೆಂಟ್. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್, ಯು ನೋ, ವೈ ನಾಟ್ ಕನ್ವರ್ಟ್ ಮೈ ಹೋಮ್ ಇನ್ ಟು ಅ ಕಿಚನ್ ಅಂಡ್ ಇನ್ಕ್ಲೂಡ್ ಅ ಕಪಲ್ ಆಫ್ ಅದರ್ ಯು ನೋ ಕುಸೈನ್ಸ್ ಆರ್ ಸ್ಪೆಷಾಲಿಟೀಸ್, ಅಂಡ್ ವೈ ನಾಟ್ ಮೇಕ್ ಇಟ್ ಅ ಬಿಸ್ನೆಸ್ ಔಟ್ ಆಫ್ ಇಟ್. ಸೊ ಹೇಗಿದ್ರು ಇವಾಗ ಎಲ್ಲರೂ ಒಂದು ಆಪರ್ಚುನಿಟಿ ನೋಡ್ತಾ ಇದಾರೆ, ನಂಗೂ ಇದೊಂದು ಹೊಸ ಆಪರ್ಚುನಿಟಿ ಲೈಕ್ ಯು ನೋ ಗ್ರೋ. ಸೊ ಐ ಥಾಟ್ ವೈ ನಾಟ್ ನಾವು ಇದನ್ನು ಆಪರ್ಚುನಿಟಿ ಕನ್ವರ್ಟ್ ಮಾಡಿಬಿಟ್ಟು ಎಕ್ಸ್ಪಾಂಡ್ ಮಾಡೋಣ ಅಂತ ಯು ನೋ ವಿ ಸ್ಟಾರ್ಟೆಡ್ ದಿಸ್. ಸೊ ಐ ಹ್ಯಾಡ್ ವೆನ್ ಐ ವಾಸ್ ಥಿಂಕಿಂಗ್ ಅಬೌಟ್ ಯು ನೋ ಹೌ ಟು ಯು ನೋ ಎಕ್ಸ್ಪಾಂಡ್, ಸೊ ನಾವು ಜಾಸ್ತಿ ಕೊಜೈನ್ ಇನ್ಕ್ಲೂಡ್ ಮಾಡೋಣ. ನಂದು ಮ್ಯಾಂಗ್ಳೂರ್ ಆಯ್ತು, ಮತ್ತೆ ನಂದು ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ಇಟ್, ದೆನ್ 2 people ಕೇಮ್ ಟು ಮೈ ಮೈಂಡ್ ಹೂ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ವಿತ್, ಅಂದ್ರೆ ಹಾಸ್ಪಿಟಾಲಿಟಿಯಲ್ಲಿ ಅವ್ರು ನನ್ನ ಜೊತೆ ಕೆಲಸ ಅಂದ್ರೆ ಪಾರ್ಟ್ನರ್ಸ್ ಆಗಿದ್ದಾರೆ. ಸೊ ಒಬ್ಳು ಭೂತಾನ್ ಇಂದ, ಅರುಣಾ ಅಂತ. ಸೊ ಅವಳು ನಾರ್ತ್ ಇಂಡಿಯನ್ ಕೊಜೈನ್, ಮತ್ತೆ ನಾವು ಲಾಸ್ಟ್ ಟೈಮು ಲಾಕ್ಡೌನ್ ಆದಾಗ ಕೆಲಸ ಮಾಡ್ತಿದ್ದಾಗ ಅವಳು ಲಂಚ್ ತಗೊಂಡ್ಬರ್ತಾ ಇದ್ಲು ನಂಗೆ, ಅವಳ್ದು ಭೂತ್ನಿಸ್ ಕರಿ, ಚೀಸ್ ಕರಿ, ಮತ್ತೆ ಯುನೋ ಚೆನ್ನ ದಾಲ್, ಮತ್ತೆ ಮೋಮೋಸ್, ಅವಳ ಸ್ಪೆಷಾಲಿಟಿ ಮೋಮೋ, ಅವಳ ಮೋಮೋ ಮತ್ತೆ ಚಟ್ನಿ ಇಸ್ ದ ಬೆಸ್ಟ್ ದಟ್ ಎನಿಬಡಿ ಕ್ಯಾನ್ ಹ್ಯಾವ್. ಸೊ ದೆನ್ ಐ ವಾಸ್ ಥಿಂಕಿಂಗ್, ಓಕೆ ಯು ನೋ ವೈ ನಾಟ್ ಇನ್ಕ್ಲೂಡ್ ದಟ್. ಮತ್ತೆ ಅದಾದ್ಮೇಲೆ ಯುನೋ ಲೋಕಲ್ ಫುಡ್ ಯಾರು ಚೆನ್ನಾಗಿ ಮಾಡ್ತಾರೆ ನನ್ನ ಸರ್ಕಲ್ ಅಲ್ಲಿ ಅಂತ ಯೋಚನೆ ಮಾಡಿದಾಗ ಚಂದನ ಕೇಮ್ ಟು ಮೈ ಮೈಂಡ್. ಸೊ ಒಂದ್ ದಿವಸ ಅವಳು ನಂಗೆ ಅವಳ್ದು ಯುನೋ ಶಿ ಹ್ಯಾಸ್ ಅ ಸ್ಪೆಷಲ್ ರೆಸಿಪಿ ಆಫ್ ಅವರ್ ಓನ್, ಸೊ ಅದೊಂದು ಮಟನ್ ಪುಲಾವ್, ಸೊ ಅದನ್ನು ನಂಗೆ ತಿನ್ಸಿದ್ಲು. ಸೊ ದೆನ್ ಐ ಜಸ್ಟ್ ಕಾಲ್ಡ್ ಹರ್ ಅಂಡ್ ಲೈಕ್ ಚಂದನ್ ನಿಂಗೆ ಆಕ್ಚುಯಲ್ ಕುಕಿಂಗ್ ಗೊತ್ತಾ, ಲೈಕ್ ಗೌಡ್ರು ಊಟ ಅಥವಾ ಬ್ಯಾಂಗ್ಳೂರಲ್ಲಿ ತಿನ್ನುವಂತ ಲೈಕ್ ಪ್ರಾಪರ್ ಲೋಕಲ್ ಫುಡ್ ಊಟ ಗೊತ್ತಾ ನಿಂಗೆ ಕುಕ್ ಮಾಡ್ಲಿಕ್ಕೆ ಅಂತ ಕೇಳಿದಾಗ ಶಿ ವಾಸ್ ಲೈಕ್ ಯಾ ವೈ ನಾಟ್. ದೆನ್ ಐ ಡಿಸ್ಕಸ್ ವಿತ್ ಬೋತ್ ಆಫ್ ದೆಮ್. ಸೊ ದೆನ್ ವಿ ಆಲ್ ಕೇಮ್ ಇನ್ ಟು ಅ ಡಿಸ್ಕಷನ್ ಅಂಡ್ ದೆನ್ ವಿ ಥಾಟ್ ಓಕೆ ಲೆಟ್ ಮೀ ಕನ್ವರ್ಟ್ ಮೈ ಅಪಾರ್ಟ್ಮೆಂಟ್ ಇನ್ ಟು ಕಿಚನ್ ಅಂಡ್ ಸ್ಟಾರ್ಟ್ ಫುಲ್ ಯು ನೋ ಫುಲ್ ಫ್ಲೆಜ್. ಸೊ ಆಸ್ ಆಫ್ ನೌ ಯು ನೋ ವಿ ಆರ್ ಸರ್ವಿಂಗ್ ಅರೌಂಡ್ ಸೌತ್ ಬ್ಯಾಂಗ್ಲೋರ್, ಜೆ ಪಿ ನಗರ್, ಬಿಟಿಎಂ, ಯು ನೋ ಸಮ್ ಟೈಮ್ ವಿ ಗಿವ್ ಆರ್ಡರ್ ಸ್ಟಿಲ್ ರಾಜಾಜಿನಗರ್ ಅಂಡ್ ಈ ಕಡೆ ಬನೇರ್ಘಟ್ಟ, ಅರಕೆರೆ, ಎಲ್ಲಾ ಕಡೆ ಸೌತ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಗೊತ್ತಿದ್ದವ್ರು ನಮ್ ಸರ್ಕಲ್ ಅಲ್ಲಿ. ಲೈಕ್ ಇಟ್ ಇಸ್ ಜಸ್ಟ್ ಸ್ಪ್ರೆಡ್ ಸ್ಪ್ರೆಡಿಂಗ್ ಥ್ರೂ ವರ್ಡ್ ಆಫ್ ಮೌತ್. ಅರೌಂಡ್ ಲೈಕ್ 200-250-300 ಆತರ ಆರ್ಡರ್ಸ್ ಬರ್ತಾ ಇದೆ ನಮ್ಗೆ. ಸೊ
which is a good number considering the situation, and people are liking our food because it is home cooked food. In this corona times, home cooked food is very rare. Ala adike, so it is going good as of now. Yes. Okay, iga neevu chandana avr jothe maatadakina munche iga neevu shutter bandirodrinda adakon business roopa kododu thumba it's very natural, so you have given that. Okay, adu mane uta iga yen heli ellarigu sigta ide. But second thing enandre iga neevu mangalurinavaru andre namage meenu ಈ ತರದೆಲ್ಲ ಒಂದ್ ಸ್ವಲ್ಪ ತಲೆ ಬರುತ್ತೆ. ಸೊ ಅದನ್ನ ನೀವ್ ಹೇಳಿ, ನಿಮ್ ಕಡೆಯಿಂದ ಯಾವ್ದೆಲ್ಲ ಡಿಶಸ್ ಬಂದ್ವು ನಮ್ಮ ಆಂಟಿ ಮನೆಗೆ? ಯಾ, ಮಂಗ್ಳೂರ್ ಊಟ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಮೇನ್ಲಿ ಮಂಗ್ಳೂರ್ ಅಂತ ಯೋಚನೆ, ಇಟ್ ಇಸ್ ಕೋಸ್ಟಲ್ ರೀಜನ್, ಸೊ ಮೀನ್ ಊಟ ಅಂತೂ ಇದ್ದೇ ಇದೆ. ಸೊ ಮೀನ್ ಫ್ರೈ, ಅಂಜಲ್ ಫ್ರೈ, ಬಂಗ್ಡೆ ಫ್ರೈ, ಚಿಕನ್ ಸುಕ್ಕ, ನೀರ್ ದೋಸೆ ಚಿಕನ್ ಸುಕ್ಕ, ನೀರ್ ದೋಸೆ ಗೀ ರೋಸ್ಟ್, ಮತ್ತೆ ಚಿಕನ್ ಗಸಿ. So mate, we are still planning to include more items. Pundi, you know, avella pundi gasi is a very good combination. So Mangalore uta, I cook decent food, so yeah. Ankita, ee pundi gasi andre eno? Pundi gasi andre boiled rice balls. Oh. Like, I don't know, you can prepare it in multiple ways. ಜಸ್ಟ್ ರೈಸ್, ಬಾಯ್ಲ್ಡ್ ರೈಸ್ ನ ಬಾಯ್ಲ್ ಮಾಡ್ಬಿಟ್ಟು ಜಸ್ಟ್ ಯು ಮೇಕ್ ಇಟ್ ಲೈಕ್ ಹೇಗ್ ರಾಗಿ ಮುದ್ದೆ ರಾಗಿ ಬಾಲ್ ಮಾಡ್ತಿರೋ ಇದು ಅಷ್ಟೇ ಮಾಡ್ತೀರ. ಚಿಕ್ಕ ಉಂಡೆ ಮಾಡ್ಬಿಟ್ಟು ಅದಕ್ಕೆ ನೀವು ಕೊಕೊನಟ್ ಹಾಕ್ಬಹುದು, ಅವಲಕ್ಕಿ ಎಲ್ಲ ಹಾಕಿದ್ರೆ ಅದೊಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಅಂಕಿತಾ ಶೆಟ್ಟಿ ಅವ್ರು ಬಂದಿರೋದ್ರಿಂದ ಒಂದು ಈ ಒಂದು ಏನ್ ಹೇಳಿ ಗೃಹೋದ್ಯಮ ಒಂಥರ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಯ್ತು. ಈಗ ಇನ್ನೊಬ್ರು ಬರ್ಲೇಬೇಕಲ್ಲ. ಈಗ ನಾವು ಏನೇಳಿ ನಾರ್ತ್ ಕರ್ನಾಟಕ ಊಟ, ಗುಜರಾತಿ ಊಟ ಜೊತೆಗೆ ಇಲ್ಲಿ ಕೋಸ್ಟಲ್ ಊಟ ಬಂದ್ಮೇಲೆ ಗೌಡ್ರ ಊಟ ಬರದೇ ಇರಕ್ ಹೇಗ್ ಸಾಧ್ಯ? ಸೊ ಚಂದನ ಅವ್ರ ಎಂಟ್ರಿ ಕೊಟ್ರು. ಸೊ ಚಂದನ ಅವರು ನನಗೆ ಮುಂಚೆಂದನು ಪರಿಚಯ, ಬಿಕಾಸ್ ಅವ್ರ ಸಿನಿಮಾ ಇಂಡಸ್ಟ್ರಿನಲ್ಲಿ ಆಕ್ಟಿಂಗ್ ಅಲ್ಲಿ ಇದಾರೆ. ಸೊ ಚಂದನ, ನಿಮ್ಮ ಜರ್ನಿ ಹೇಳಿ, ಹೇಗೆ ನೀವು ಇಲ್ಲಿ ಎಂಟ್ರಿ ಕೊಟ್ರಿ ಅನ್ನೋದೊಂದು. ಎರಡನೇ, ನಾನು ತುಂಬಾ ಏನೇಳಿ ನನಗೆ ಇಂಪ್ರೆಸ್ ಅನ್ಸಿದ್ದು ಅಥವಾ ನನಗೆ ನೆನ್ಪುಳ್ಕೊಂಡಿರೋದು ನಿಮ್ದು ಒಂದು ಚೆನ್ನಗೌಡರ ಪಲಾವ್ ಅಂತ, ಸೊ ಅದ್ರ ಬಗ್ಗೆ ಹೇಳಿದೆವು. ನನಗೆ ಫಸ್ಟ್ ಆಫ್ ಆಲ್ ಕಿಚನ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬಂದಿದ್ದು ನನ್ನ ತಾಯಿ ಅವರಿಂದ. ಅವರು ಸಕ್ಕದಾಗ ಅಡಿಗೆ ಮಾಡ್ತಾರೆ. ನನ್ಗೆ ಚಿಕನ್ ಇಲ್ಲದೆ ಐ ತಿಂಕ್ ಮಂಗಳವಾರ ಬಿಟ್ಟು ಇನ್ನೆಲ್ಲಾ ದಿನನು ನಾನು ಚಿಕನ್ ತಿಂತೀನಿ. ಅಂಡ್ ಮಟನ್ ಮುಂಚೆಯಿಂದನು ನಾನು ಮುಟ್ತಿರ್ಲಿಲ್ಲ. ಆಮೇಲೆ ತಾಯಿ ಮನೆ ಬಂದು ಹಾಸನ್, ಅಪ್ಪ ಮನೆ ಬಂದು ಬೆಂಗಳೂರು. ಸೊ ಪಕ್ಕ ಗೌಡ್ರೆ, ನನ್ ಚಿಕನ್ ಇಲ್ಲ ಅಂದ್ರೆ ಏನು ಮುಟ್ಟಲ್ಲ ಆ ತರ ನಾನ್ ತಿನ್ನೋದು. ಸೊ ಹೀಗೆ ನಾನು ಹಾಲಿಡೇಸ್ಗೆ ಅಂತ ನಮ್ ದೊಡಪ್ಪ ಮನೆಗೆ ಹೋಗ್ಬೇಕಾದ್ರೆ ಹೋಗಿದ್ದೆ. ಅವಾಗ ನಮ್ ದೊಡಪ್ಪ ಹೆಸರು ಚೆನ್ನೇಗೌಡ್ರು. ಅವರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಐ ತಿಂಕ್ ಅದು ಕಲ್ಟಿವೇಟೆಡ್ ಹ್ಯಾಬಿಟ್ ಅಂತ ಅನ್ಕೊಳ್ತೀನಿ, ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಅದು. ನಾನು ಎಲ್ಲಾ ಸತಿನು ಅಂದ್ರೆ ಯೂಶಲಿ ನಾನು ವರ್ಕ್ಔಟ್ ಒನ್ ಅಂಡ್ ಹಾಫ್ ಅವರ್ ಮಾಡ್ತೀನಿ. ಸೊ ಅವ್ರು ಏನೇ ಮಾಡ್ಕೊಟ್ರು ನಾನು ತುಂಬಾ ಚೆನ್ನಾಗಿ ತಿಂತೀನಿ. ಆಮೇಲೆ ಏನಪ್ಪ ಮಾಡೋದು ಅಂತ ಸಕ್ಕ ತಲೆ ಕೆಡ್ಸ್ಕೊಳ್ತಾ ಇದ್ದೆ. ಅವತ್ತು ಅವ್ರು ಹೇಳಿದ್ರು, ನಾನು ನಿನ್ಗೆ ಏನೋ ಒಂದು ಮಟನ್ ಅಲ್ಲಿ ಮಾಡ್ಕೊಡ್ತೀನಿ, ಯಾಕಂದ್ರೆ ಮಟನ್ನೇ ಮುಟ್ಟಲ್ಲ. ಒಂದ್ಸತಿ ಗೌಡ್ರಲ್ಲಿ ಊರಬ್ಬ ಅಂತ ಮಾಡ್ತಾರೆ. ಆ ಊರಬ್ಬ ಮಾಡಿದಾಗ ಚಿಕ್ಕ ವಯಸ್ಸಲ್ಲಿ ಐ ತಿಂಕ್ ನಾನು ಒಂದು 7th ಸ್ಟ್ಯಾಂಡರ್ಡ್ ಇದ್ದೆ, ಮಟನ್ ಚೆನ್ನಾಗಿ ತಿನ್ಬಿಟ್ಟು ಅವತ್ತಿಂದ ಮಟನ್ ನೋಡ್ರೆ ವಾಮಿಟ್ ಬರ್ತಿತ್ತು ನನ್ಗೆ, ಮಟನ್ನೇ ಮುಟ್ತಿರ್ಲಿಲ್ಲ ಇಲ್ಲಿ ತನಕ. ಸೊ ನಮ್ ದೊಡಪ್ಪ ಆ ಮಟನ್ ಪಲಾವ್, ಮಾಮೂಲಿ ಪಲಾವ್ ನಾವು ತಿಂದಿರ್ತೀವಿ, ಆದ್ರೆ ಮಟನ್ ಪಲಾವ್ ಅವ್ರು ಯಾವ ರೀತಿ ಮಾಡಿದ್ರು ಅಂತಂದ್ರೆ ನನ್ಗೆ ಈಗ್ಲೂ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಮೊನ್ನೆನೂ ತಿಂದಿದ್ದೀನಿ. ಸೊ ಎವ್ರಿ ಡೇ ಐ ತಿಂಕ್ ಅವ್ರ ಮನೇಲಿ 5 ದಿನ ಇದ್ದೆ, 5 ದಿನಾನು ಮಟನ್ ಪಲಾವ್, ಮತ್ತೆ ಅದ್ರ ಜೊತೆಗೆ ಒಂದು ಮಟನ್ ಕೈಮಾ ಅಂತ ಮಾಡ್ತಾರೆ, ಆಮೇಲೆ ಮಟನ್ ಚಾಪ್ಸ್. ಎಷ್ಟು ತಿಂದಿದ್ದೀನಿ ಅಂತಂದ್ರೆ ತಿನ್ನೋದು, ಜಾಗಿಂಗ್ ಮಾಡಕ್ ಹೋಗೋದು ಇದ್ದೇ ಆಗೋಗಿತ್ತು ನನ್ ಕೆಲ್ಸ. ಆಮೇಲೆ ಬಂದೆ ಬೆಂಗಳೂರಿಗೆ, ಬಂದಾದ್ಮೇಲೆ ಎಲ್ಲ ಲಾಕ್ಡೌನ್ ಅಲ್ವಾ, ಯೋಚನೆ ಮಾಡ್ದೆ. ಯಾಕಂದ್ರೆ ನನ್ ಮನೇಲಿ ಕೂತಿದ್ರು ನಾನು ಅಷ್ಟೇ, ಏನಾದ್ರೂ ಮಾಡ್ತಿರ್ಬೇಕು, ಸುಮ್ನೆ ಕುತ್ಕೊಳಕ್ ಆಗಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆಮೇಲೆ ಅಮ್ಮನೂ ಅಷ್ಟೇ, ತುಂಬಾ ಚೆನ್ನಾಗಿ ಕಾಲ್ ಸೂಪ್ ಎಲ್ಲ ಮಾಡ್ತಾರೆ. ಅಕ್ಕನ ಕೊಟ್ಟಿರೋದು ಮಂಡ್ಯಾಗೆ. ಸೊ ಹೆಸರುಗಳೆಲ್ಲ ಫೆಮಿಲಿಯರ್ ಆಯ್ತು. ಆಮೇಲೆ ನಮ್ ದೊಡಪ್ಪ ಕಾಲ್ ಮಾಡಿದೆ ನಾನು, ಯಾಕಂದ್ರೆ ಅಂಕಿತಾ ಶಿ ಹ್ಯಾಪನ್ ಟು ಬಿ ಮೈ ವೆರಿ ಗುಡ್ ಫ್ರೆಂಡ್. ವಾಲ್ ಸ್ಟ್ರೀಟ್ ಸ್ಕೈ ಲಾಂಜಲ್ಲೂ ಸಹ ಅವಳು
ನಾನು ಹಾಸ್ಪಿಟಾಲಿಟಿ ಇಲ್ಲ ಅಂದ್ರೂ ಶಿ ಇಸ್ ಲೈಕ್ ಚಂದನ ವೈ ಡೋಂಟ್ ಯು ಡೂ ದಿಸ್ ಬಿಕಾಸ್ ಸೋಷಿಯಲ್ ಮೀಡಿಯಾಲೆಲ್ಲ ಆಕ್ಟಿವ್ ಆಗಿರೋದ್ರಿಂದ ಅಂಡ್ ಶಿ ಟ್ರಸ್ಟೆಡ್ ಇನ್ ಮಿ ಅಂದ್ರೆ ಇದು ನೀನ್ ಮಾಡ್ಬೋದು ಬಿಕಾಸ್ ನನಗಂತೂ ಗೊತ್ತಿರಲಿಲ್ಲ ವಾಲ್ ಸ್ಟ್ರೀಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ಮೇ ಬಿ ಶಿ ವಾಸ್ ಇಂಪ್ರೆಸ್ಡ್ ವಿತ್ ಮೈ ವರ್ಕ್ ಐ ಗೆಸ್ ಅದಾದ್ಮೇಲೆ ಅಂಕಿತಾ ಒಂದಿನ ಕಾಲ್ ಮಾಡಿದ್ಲು ನನ್ಗೆ ಚಂದನ ನಾವ್ ಈ ತರ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನೀನು ಸಹ ಗೌಡ ಕಮ್ಯುನಿಟಿಗೆ ಸೇರ್ತೀಯ ನಿನ್ಗೂ ಏನಾದ್ರು ಬರತ್ತಾ ಅಂತ ಕೇಳಿದ್ಲು ಅವ್ಳು ಹೇಳ್ತಿದಂಗೆ ಇಮಿಡಿಯೇಟ್ಲಿ ಐ ವಾಸ್ ಜಂಪಿಂಗ್ ಲೈಕ್ ನೋಡು ಅಂಕಿತಾ ನೀನು ನನ್ನನ್ನು ತಗೊಳ್ಬೇಕು ಅಂತ ಏನೂ ಇಲ್ಲ ಆದ್ರೆ ನಾನು ನಿನ್ಗೆ ಮಟನ್ ಪಲಾವ್ ಮಾಡ್ಕೊಡ್ತೀನಿ ಆ ಮಟನ್ ಪಲಾವ್ ತಿಂದಾದ್ಮೇಲೆ ನೀನ್ ಮಾತಾಡು ಅಲ್ಲಿ ತನಕ ಏನು ಮಾತಾಡ್ಬೇಡ ಅಂತ ಅದಕ್ಕಿಂತ ಮುಂಚೆ ನಮ್ಮ ದೊಡಪ್ಪ ಕಾಲ್ ಮಾಡಿದೆ ನಾನು ದೊಡಪ್ಪ ನಾನು ನಿಮ್ ಹೆಸರನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಟ್ರಸ್ಟ್ ಮೀ ಸರ್ ಆ ಚೆನ್ನೈ ಗೌಡರ ಮಟನ್ ಪಲಾವ್ ಹೇಗ್ ನಡೀತಿದೆ ಅಂತಂದ್ರೆ ಎಷ್ಟೊಂದ್ ಜನ ಆ ನೇಮ್ ತಕ್ಕಂಗೆ ರೆಸಿಪಿ ಇದೆ ಅಂತ ಹೇಳ್ತಾರೆ ಅಂಡ್ ಮೈ ಫ್ರೆಂಡ್ಸ್ ದೇ ಲೆಟ್ ಮೀ ಇನ್ ಅದ್ರ ಜೊತೆಗೆ ಮಂಡ್ಯ ಕಾಲ್ ಸೂಪು ಚೆನ್ನೈ ಗೌಡರ ಮಟನ್ ಪಲಾವ್ ಮತ್ತೆ ಮಟನ್ ಚಾಪ್ಸ್ ತುಂಬಾ ಹೈ ಟ್ರೆಂಡ್ ಆಗಿ ನಡೀತಿದೆ ದಿನಕ್ಕೆ ಇವಾಗ ಏನಿಲ್ಲ ಅಂತಂದ್ರು 200-250 ವರ್ಗೂ ಆರ್ಡರ್ಸ್ ಬರ್ತಿದೆ ನಮ್ಗೆ ವಿಚ್ ಇಸ್ ಲೈಕ್ ಅ ವೆರಿ ಬಿಗ್ ಥಿಂಗ್ ನನಗ್ ನೆನ್ಸ್ಕೊಂಡಾಗೆಲ್ಲ ಬಾಯಲ್ಲಿ ನೀರ್ ಬರುತ್ತೆ ಸರ್ ಅಷ್ಟು ತಿಂತೀನಿ ನಾನಂತೂ ಸೊ ಅರುಣ್ ಅವರೇ ಮೊದಲನೇ ಪ್ರಶ್ನೆ ನನಗೆ ನೀವು ಭೂತಾನ್ ಅಂತ ಹೇಳಿದ್ರು ಅಂತ ಬಟ್ ನೀವು ಕನ್ನಡ ಮಾತಾಡ್ತಿರಲಿಲ್ಲ ಅದೇ ನಂಗೆ ಆಶ್ಚರ್ಯ ಆಗೋಯ್ತು ತುಂಬಾ ಖುಷಿ ಆಗೋಯ್ತು ಹೆಂಗ್ ಕಲ್ತಿರಿ ಕನ್ನಡನ ಅರುಣ ಆಕ್ಚುಲಿ ನಾನು 7-8 ಇಯರ್ಸ್ ಇಂದ ಬೆಂಗಳೂರಲ್ಲಿ ಇದ್ದೇನೆ ಲೈಕ್ ಕರ್ನಾಟಕ ಅಲ್ಲಿ ಇದ್ದೇನೆ ಅದು ಮುಂಚೆ ನಾನು ನರ್ಸಿಂಗ್ ಮಾಡಿದ್ರೆ 4 ಇಯರ್ಸ್ ಮೈಸೂರಲ್ಲಿ ಇದು ಆದ್ಮೇಲೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ಆಸ್ಟ್ರಿಯಾಲಿ ಸೊ ಕುಕಿಂಗ್ ಅಲ್ಲಿ ತುಂಬಾ ಅದು ಇಷ್ಟ ಇದೆ ಐ ಲವ್ ಕುಕಿಂಗ್ ಐ ಟು ಕುಕ್ ಫಾರ್ ಎವ್ರಿಬಡಿ ಲೈಕ್ ಮೈ ಫ್ರೆಂಡ್ಸ್ ಮೈ ಫ್ಯಾಮಿಲಿ ಅದಕ್ಕೆ ಕುಕಿಂಗ್ ನಮ್ದು ಪ್ಯಾಷನ್ ಸೊ ಯಾ ಆತರನೇ ಸೊ ಹಂಗೆ ಕನ್ನಡ ಅಂತೂ ನೀವು ಸುಮಾರು ವರ್ಷಗಳಿಂದ ಬೆಂಗಳೂರಲ್ಲಿ ಇರೋದ್ರಿಂದ ಕನ್ನಡ ಕಲ್ತಿದ್ರ ತುಂಬಾ ಖುಷಿ ಆಯ್ತು ನನಗೆ ಫಸ್ಟ್ ನಿಮ್ಮ ಏನ್ರಿ ನಿಮ್ಮ ಅಡುಗೆ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಕನ್ನಡ ಕೇಳಕ್ ಖುಷಿ ಆಯ್ತು ಇಟ್ಸ್ ವಂಡರ್ಫುಲ್ ಸೊ ಕನ್ನಡ ಕಲ್ತಿರೋದು ಇನ್ನು ಹೇಗೆ ನೀವು ವ್ಯಾಲ್ಯೂ ಆಡ್ ಮಾಡಿದ್ರಿ ನಮ್ಮ ಆಂಟಿ ಮನೆಗೆ ಅರುಣ ಬಂದಿರೋದ್ರಿಂದ ಏನೆಲ್ಲ ಚೇಂಜಸ್ ಆಯ್ತು ಅರುಣ ನಾನ್ ಬಂದ್ಮೇಲೆ ಆಕ್ಚುಲಿ ಆಲ್ರೆಡಿ ಗುಜರಾತಿ ಸ್ಟೈಲ್ ಇದಾರೆ ಆಮೇಲೆ ಕರ್ನಾಟಕ ಸ್ಟೈಲ್ ಇದ್ದಾರೆ ಮಂಗಳೂರು ಸ್ಟೈಲ್ ಇದ್ದಾರೆ ಇನ್ನೊಂದು ಲೈಕ್ ಸಮಥಿಂಗ್ ಯೂನಿಕ್ ಬೇಕು ಅಂತೆ ಅವ್ರಿಗೆ ಸೊ ಅಂಕಿತಾ ನನ್ ಕಾಲ್ ಮಾಡಿದ್ರೆ ಆತರ ಮಾಡ್ತಾ ಇದ್ದೀನಿ ಏನು ನಿಮ್ಗೆ ಕುಕಿಂಗ್ ಮಾಡಕ್ ಅವ್ರಿಗೆ ಗೊತ್ತು ನಂಗೆ ಕುಕಿಂಗ್ ಮಾಡಕ್ಕೆ ಬರುತ್ತೆ ಅಂತೆ ಸೊ ಆಮೇಲೆ ನನ್ಗೆ ಕುಕಿಂಗ್ ಮಾಡಕ್ಕೆ ತುಂಬಾ ಇಷ್ಟ ಆಮೇಲೆ ಹಾ ಆಯ್ತು ನನ್ಗೆ ನಾರ್ತ್ ಇಂಡಿಯನ್ ಡಿಶಸ್ ನನ್ಗೆ ಬರುತ್ತೆ ಆಮೇಲೆ ನನ್ಗೆ ಮೋಮೋಸ್ ನನ್ನ ಸ್ಪೆಷಾಲಿಟಿ ಮೋಮೋಸ್ ಸೊ ನನ್ಗೆ ನನ್ ಜೊತೆ ಲೈಕ್ ವೆರಿ ಯುನಿಕ್ ರೆಸಿಪಿ ಇದೆ ಐ ಥಿಂಕ್ ವಿಚ್ ಮೋಸ್ಟ್ ಆಫ್ ದ ಪೀಪಲ್ ಡಸಂಟ್ ಹ್ಯಾವ್ ಅಂಡ್ ವಿಚ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾಸ್ ಲೈಕ್ ನೆವರ್ ಹ್ಯಾಡ್ ಇವನ್ ಶ್ರುತಿ ಆಲ್ಸೋ ವೆನ್ ಐ ಪ್ರಿಪೇರ್ಡ್ ಫಸ್ಟ್ ಟೈಮ್ ಮೋಮೋಸ್ ಫಾರ್ ಶಿ ವಾಸ್ ಶಾಕ್ಡ್ ಇಟ್ಸ್ ಲೈಕ್ ಓ ಐ ನೆವರ್ ಈಟ್ ಮೋಮೋ ಶ್ರುತಿ ನೆವರ್ ಈಟ್ಸ್ ಮೋಮೋ ಬಟ್ ವಾಟ್ ಮೋಮೋ ಐ ಮೇಡ್ ಶಿ ಏಟ್ ಅಂಡ್ ದ ಚಟ್ನಿ ಶಿ ಇಸ್ ಬಿಗ್ ಫ್ಯಾನ್ ಆಫ್ ಮೈ ಮೋಮೋ ಚಟ್ನಿ ಸೊ ಅದಕ್ಕೆ ಗ್ರೇಟ್ ಎವ್ರಿಬಡಿ ಆಲ್ ಸೌತ್ ಬ್ಯಾಂಗ್ಲೋರಿಯನ್ಸ್ ಲೈಕ್ ಫ್ಯೂಚರ್ ಅಲ್ಲಿ ಇಫ್ ವಿ ಕ್ಯಾನ್ ಲೈಕ್ ಯು ನೋ ಡನ್ ಇಟ್ ಟು ಅದರ್ ಪ್ಲೇಸಸ್ ಆಲ್ಸೋ ವಿ ವಿಲ್ ಟ್ರೈ ಸೊ ಐ ಥಾಟ್ ಲೈಕ್ ವೈ ನಾಟ್ ಲೆಟ್ ಗಿವ್ ಇಟ್ ಅ ಟ್ರೈ ಸೊ ಅದಕ್ಕೆ ಇಟ್ ಇಸ್ ಗೋಯಿಂಗ್ ರಿಯಲಿ ವೆಲ್ ವಿ ಆರ್ ಲೈಕ್ ಆಲ್ಮೋಸ್ಟ್ ಡೇ ಅಲ್ಲಿ ಲೈಕ್ 250-300 ಲೈಕ್ ಹೋಗ್ತಾ ಇದೆ ಸೊ ಇವಾಗ ಪರವಾಗಿಲ್ಲ ಸೊ ಈಗ ನಿಮ್ ಮೋಮೋಸ್ ಹೇಳಿದ್ರಲ್ಲ ಚಿಕನ್ ಮೋಮೋಸ್ ಅದು ಹೌದು ಚಿಕನ್ ಮೋಮೋ ಇದೆ ಆಮೇಲೆ ವೆಜ್ ಮೋಮೋಸ್ ಇದೆ ಸೊ ಹಾಗೆ 4 ಜನ ಹೆಣ್ಮಕ್ಳು ಸೇರ್ಕೊಂಡು ಅದ್ಭುತವಾಗಿ ಒಂದು ಏನ್ ಹೇಳಿ ಮಾಡೆಲ್ ಶುರು ಮಾಡಿ ಬಿಸ್ನೆಸ್ ಮಾಡೆಲ್ ಮಾಡಿ ಅದನ್ನ ಈಗ ಏನೋ ಎಲ್ಲರ ಮುಖದಲ್ಲೂ ಆ ಕಳೆ ಇದೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸೊ ಯಾ ನನ್ಗೆ ನಮ್ಮ ಇದೆಲ್ಲ ಗೊತ್ತಾಗಿದ್ದು ನನಗೆ ನನ್ನ ಫ್ರೆಂಡ್ ರವೀಂದ್ರ ಮೂಲಕ ಅವರು ಕೂಡ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಲಿ ಇದ್ದಾರೆ ಅವ್ರು ಒಂದ್ ನನಗೆ ವಿಡಿಯೋ ಕಳಿಸಿದ್ದೇನಂದ್ರೆ ಈ ಗಸಗಸೆ ಪಾಯಸ ಇದೆ ಗೌರೀಶ್ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ರು ಹೌದಾ ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರಿ ಈ ಬಗ್ಗೆ ಗಸಗಸೆ ಪಾಯಸ ಇಸ್ ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಐಟಮ್ ಇವಾಗ ಶ್ರುತಿ ರೆಸಿಪಿ ಶ್ರುತಿ ರೆಸಿಪಿ ಶ್ರುತಿ ಯಾರಿಂದ ಕಲ್ತಿರೋದು ಅಂತ ನಂಗೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಅವಳ ಮಕ್ಳಿಗೂ ಏನೋ ನಿದ್ದೆ ಮಾಡಿಸ್ಬೇಕಂದ್ರೆ ಅದ ಅವಳು ಗಸಗಸೆ ಪಾಯಸ ಕೊಡ್ಸೆ ನಿದ್ದೆ ಮಾಡಿಸೋದು ಅದಾದ್ಮೇಲೆ ಅಡಿಗೆ ಮನೆಗೆ ಬರುತ್ತೆ ಅವಳು ಜನರಲಿ ಗಸಗಸೆ ಪಾಯಸ ಕೊಟ್ಟರೆ ಇದೇ ಬರುತ್ತೆ ಅಂತ ಹೇಳ್ತಾರೆ ನಮ್ ಕಡೆಗೆಲ್ಲ ಸೊ ಬಟ್ ಅದರಲ್ಲಿ ಸ್ವಲ್ಪ ಏನೋ ಮಕ್ಳಿಗೆ ಕೊಡ್ತೀವಲ್ಲ ಅಥವಾ ಯಾರೇ ಕೊಟ್ಟರು ಕೂಡ ಗಸಗಸೆ ಪಾಯಸ ದೇಹಕ್ಕೆ ತಂಪು ಅಂತ ಹೇಳ್ತೀವಿ ಸೊ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡಿ ಇನ್ನ ಸ್ವಲ್ಪ ಏನೋ ರೆಸಿಪೀಸ್ ಫ್ಯೂಷನ್ ಮಾಡ್ಬಿಟ್ಟು ಅದನ್ನ ನಾನು ಮಾಡ್ತೀನಿ ಸೊ ವಿಚ್ ಎವ್ರಿಬಡಿ ಲೈಕ್ಸ್ ತುಂಬಾ ಜನ ಇಷ್ಟಪಡ್ತಾ ಇದ್ರೆ ಇಟ್ಸ್ ಅ ಫಾಸ್ಟ್ ಮೂವಿಂಗ್ ಐಟಮ್ ವೆರಿ ನೈಸ್ ಬಟ್ ನನಗೆ ನೀವು ಮಕ್ಕಳ ಮೇಲೆ ಪ್ರಯೋಗಿಸ್ತಾರೆ ಗಂಡನ ಮೇಲೆ ಪ್ರಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ಡೌಟ್ ಇದೆ
ನಾ ನೋಡ್ದಂಗೆ ಮೋಮೋಸ್ ಇಂದ ಹಿಡ್ಕೊಂಡು ಏನೇಳಿ ಮುದ್ದೆ ತನಕ, ಓಕೆ, ಆಮೇಲೆ ಚೆನ್ನೈಗೌಡರ ಪಲಾವ್ ಇಂದ ಹಿಡ್ಕೊಂಡು ಗಸಗಸೆ ಪಾಯಸ ತನಕ ಎಲ್ಲಾ ತರದ್ದು ವರೈಟಿನ ನೀವು ಇದ್ರಲ್ಲಿ ಸೇರಿಸಿದ್ರ, ಅದು ನನ್ ದಟ್ ಇಸ್ ನನಗ ಅನ್ಸುತ್ತೆ ತುಂಬಾ ಅದ್ಭುತವಾಗಿ ಅದನ್ನ ಮಾಡಿದ್ರ. ಸೊ ನೀವು ಹೇಳಿದಂಗೆ ಗಸಗಸೆ ಪಾಯಸ ಇರ್ಬಹುದು ಅಥವಾ ಪಲಾವ್ ಚೆನ್ನೈಗೌಡರ ಪಲಾವ್ ಇರ್ಬಹುದು ಅಥವಾ ನಮ್ಮ ಅರುಣಾ ಅವ್ರದ್ದು ಮೋಮೋಸ್ ಇರ್ಬೋದು, ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳ್ತಾ ಇದ್ರಿ. ಸೊ ಹೇಗೆ ರೆಸ್ಪಾನ್ಸ್ ಹೇಗ್ ಸಿಗ್ತಾ ಇದೆ, ಊಟ ಹೇಗಿದೆ ಅನ್ನೋದ್ರ ಬಗ್ಗೆ ರೆಸ್ಪಾನ್ಸ್ ಹೇಗ್ ಸಿಗ್ತಾ ಇದೆ ಅಂಕಿತಾ ನೀವ್ ಹೇಳ್ಬೋದು? ನಮ್ದು ನಮ್ ಮೆನು ಏನಿದೆ, ಇಟ್ ಈಸ್ ಅ ವರ್ಲ್ಡ್ ಕ್ವಿಸೈನ್. ಅಂದ್ರೆ ನಾವ್ ಏನ್ ಐಟಮ್ ಇನ್ಕ್ಲೂಡ್ ಮಾಡಿದೆವೋ ಮೆನು ಅಲ್ಲಿ, ಅದು ಇಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಎವ್ರಿಬಡಿ, ಲೈಕ್ ಈಚ್ ಆಫ್ ಅಸ್. ನಾವ್ ಏನ್ ಬೆಸ್ಟ್ ಮಾಡ್ತೀವೋ ಅದನ್ನ ಇನ್ಕ್ಲೂಡ್ ಮಾಡಿದ್ದೇವೆ. ಸೊ ಬಟ್ ಯು ನೋ ದೇರ್ ಆರ್ ವೆರೈಟೀಸ್ ಆಫ್ ಐಟಮ್ಸ್, ಲೈಕ್ ಯು ಸೆಡ್, ಎಲ್ಲಾ ರೀತಿ ಎಲ್ಲಾ ಕಡೆದು ಐಟಮ್ಸ್ ಇದೆ. ಮೋಮೋ ಇದೆ, ಗೌಡ್ ರೂಟ ಇದೆ, ಗುಜರಾತಿ ಫುಡ್ ಇದೆ, ಮಂಗಳೂರು ರೂಟ ಇದೆ. ಸೊ ರೆಸ್ಪಾನ್ಸ್ ಕೇಳಿದ್ರೆ ರೆಸ್ಪಾನ್ಸ್ ಈಸ್ ಅಮೇಝಿಂಗ್. ಸೊ ನಾವು ಅನ್ಕೊಂಡಿರ್ಲಿಲ್ಲ ವೆನ್ ವಿ ಸ್ಟಾರ್ಟೆಡ್ ದಟ್ ವಿ ವಿಲ್ ಬಿ ರಿಸೀವಿಂಗ್ ದಿಸ್ ಕೈಂಡ್ ಆಫ್ ರೆಸ್ಪಾನ್ಸ್. ದಟ್ ಯು ನೋ ದ ಫಾಸ್ಟ್ ಮೂವಿಂಗ್ ಐಟಮ್ ಲೈಕ್ ಚಂದನ ಸೈಡ್ ಈಸ್ ದ ಬಿರಿಯಾನಿ, ದಟ್ ಯು ನೋ ಇಟ್ ಈಸ್ ಗೋಯಿಂಗ್ ಅಮೇಝಿಂಗ್ಲಿ ವೆಲ್. ಸೊ ಇಟ್ ಈಸ್ ಗೋಯಿಂಗ್ ಗುಡ್. ದಟ್ಸ್ ವಂಡರ್ಫುಲ್. ಸೊ ಇದು ಈಗ ಈಗ ಸದ್ಯಕ್ಕೆ ನೀವು ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ರಿ, ಜೆ ಪಿ ನಗರ ಅಂತ ಅನ್ಕೋತೀನಿ. ಸೊ ಜೆ ಪಿ ನಗರ ಫ್ರಾಂಚೈಸಿ ಅಂತ ಕೊಡ್ತಾ ಇಲ್ಲ. ಅದೇ ಇವಾಗ ಎಕ್ಸ್ಪಾಂಡ್ ಮಾಡುವುದಾದ್ರೆ ವಿ ವಿಲ್ ಎಕ್ಸ್ಪಾಂಡ್ ಆರ್ ಕಿಚನ್ ಫ್ರಮ್ ಐ ವಿಲ್ ಮೂವ್ ಮೈ ಕಿಚನ್ ಫ್ರಮ್ ಅಪಾರ್ಟ್ಮೆಂಟ್ ಟು ಸಮ್ವೇರ್ ಎಲ್ಸ್. ಬಟ್ ಫ್ರಾಂಚೈಸಿ ಕೊಡುವ ಪ್ಲಾನ್ ಏನು ಇಲ್ಲ. ಬಟ್ ವಿ ಮೈಟ್ ಯುನೋ ಹೈಯರ್ ಫ್ಯೂ ಎಕ್ಸ್ಟ್ರಾ ಹ್ಯಾಂಡ್ಸ್ ಟು ಹೆಲ್ಪ್ ಅಸ್ ಔಟ್ ಇನ್ ದಿಸ್. ಯೆಸ್. ಈಗ ಜನ ತಗೊಳ್ಬೇಕು ನಿಮ್ಮ ಮೈ ಆಂಟಿ ಮನೆ ಅಂತಂದ್ರೆ ಎಷ್ಟು ಗಂಟೆ ಅಂದ್ರೆ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? ಓಕೆ, ಯಾವ್ದೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ, ಅವೈಲೇಬಲ್ ಇದೆ ಚಂದನ ನೀವು ಹೇಳ್ಬೋದಾ? ಹಾ ಸರ್, ಇದೇನು ಅಂತಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ನ ಕ್ರಿಯೇಟ್ ಮಾಡಿದೀವಿ. ಬಿಕಾಸ್ ನಿಮ್ಗೆ ಗೊತ್ತು ಡಿಜಿಟಲ್ ಮಾರ್ಕೆಟಿಂಗ್ ಯಾವ ತರ ನಡೀತಿದೆ ಅಂತ. ಇನ್ ಸ್ವಲ್ಪ ನಾವೆಲ್ಲರೂ ಆಲ್ಮೋಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಐ ಥಿಂಕ್ ವಿ ಆರ್ ಗೆಟಿಂಗ್ ಟು ಕನೆಕ್ಟ್. ಸೊ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ನ ಕನೆಕ್ಟ್ ಮಾಡಿದೀವಿ. ಸೊ ಇವತ್ತು ಅಂದ್ರೆ ಇವತ್ತು ನಾನು ಊಟ ತಿನ್ಬೇಕು, ಚೆನ್ನೈಗೌಡರು ಮಟನ್ ಪಲಾವ್ ತಿನ್ಬೇಕು ಅಂತಂದ್ರೆ ನೀವು ನಿನ್ನೆನೆ ನೀವು ಆರ್ಡರ್ ಮಾಡ್ಬೇಕಾಗತ್ತೆ, ಅಂದ್ರೆ ಪ್ರೀ ಆರ್ಡರ್ಸ್ ಮಾಡ್ಬೇಕಾಗತ್ತೆ. ಬಿಕಾಸ್ ನಮ್ಮಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂದ್ರೆ ಗೌಡ್ರ ಸ್ಪೆಷಾಲಿಟಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ನಾವು ಬೆಳಗ್ಗೆನೆ ಚೆನ್ನೈಗೌಡರು ಮಟನ್ ಪಲಾವ್ ಮಾಡ್ತೀವಿ. ಕಾಲ್ ಸೂಪ್ ಕುಡಿಬೇಕು ಫಾರ್ ಎಕ್ಸಾಂಪಲ್. ನಾನು ತುಂಬಾ ರನ್ನಿಂಗ್ ಹೋಗ್ತೀನಿ ಅಂದ್ರೆ ಐ ಲವ್ ರನ್ನಿಂಗ್. ಸೊ ರನ್ನಿಂಗ್ ನಾನು ಮುಗಿಸಿ 6 o'clock ಆದ್ಮೇಲೆ ನಾನು ಎಷ್ಟೋ ಸತಿ ಸಂಡೇ ಕಾಲ್ ಸೂಪ್ ಕುಡಿಯಕ್ ಹೋಗ್ತೀನಿ, ಇಲ್ಲ ಅಂತಂದ್ರೆ ಮನೇಲಿ ನಮ್ಮ ಅಮ್ಮ ಕಾಲ್ ಸೂಪ್ ಮಾಡಕ್ ಹೇಳ್ತೀನಿ. ಬಿಕಾಸ್ ಕಾಲ್ ಸೂಪ್ ಏನು ಅಂತಂದ್ರೆ ಕ್ಯಾಲ್ಸಿಯಂ ತುಂಬಾ ಒಳ್ಳೇದು, ಎಷ್ಟು ಜನ ಗೊತ್ತಿದ್ಯೋ ಅನ್ನೋ ನನಗ್ ಗೊತ್ತಿಲ್ಲ. ಆ ಕ್ಯಾಲ್ಸಿಯಂ ಕುಡಿಯೋದ್ರಿಂದ ಆ ಕಾಲ್ ಸೂಪ್ ನೆಲ್ಲ ನಾವು 3 hours ಬೇಯಿಸ್ಬಿಟ್ಟು ಎಲ್ಲ ಮಾಡ್ತೀವಲ್ಲ. ಸೊ ಈ ಸ್ಪೆಷಾಲಿಟಿನ ಏನ್ ಅನ್ಕೊಂಡೆ ಅಂತಂದ್ರೆ ಬೆಳಗ್ಗೆನೆ ಮಾಡಿ ಕಳ್ಸಿದ್ರೆ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ನಿಮ್ಗೆ ಅದ್ ಸಿಗ್ಬೇಕು ಅಂತಂದ್ರೆ ನೀವು ಪ್ರೀ ಆರ್ಡರ್ಸ್ ಮಾಡ್ಬೇಕು. ಸೊ ತುಂಬಾ ಚೆನ್ನಾಗ್ ನಡೀತಾ ಇದೆ. ಪ್ರೀ ಆರ್ಡರ್ಸ್ ಎಲ್ಲ ನಮ್ಗೆ ಹ್ಯಾಂಡಲ್ ಮಾಡೋದಕ್ಕೆ ಒಂದ್ಸತಿ ಕಷ್ಟ ಆಗ್ಬಿಡುತ್ತೆ ಅಂದ್ರೆ ಇಷ್ಟು ಚೆನ್ನಾಗ್ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾರು ಸೇರ್ಕೊಂಡು ಇಟ್ ಇಸ್ ಲೈಕ್ ಅ ಟೀಮ್ ವರ್ಕ್, ವಿ ಆರ್ ಡೂಯಿಂಗ್ ಇಟ್. ಸೊ ವಿ ಆರ್ ಆಲ್ಸೋ ಅವೈಲೇಬಲ್ ಆನ್ ಸ್ವಿಗ್ಗಿ, ಜೊಮ್ಯಾಟೊ ಅಂಡ್ ಡನ್ಜೋ. So as of now we are taking pre-orders only, but you know when we expand you know we will be listing our platforms also. So innondo final prashne enandre ella henmakkalige ee baala jana henmakkalige iga nan manelu kuda nan gamanisiden andre adige madak ishta aadre pratidina ee irulli hechodu ee cut madodu idu bore agutte anta heltare kelabru gotilla nange. So neevu andre nimge ಹೆಲ್ಪರ್ಸ್ ಇದಾರಾ ಅದನ್ನೆಲ್ಲ ಮಾಡಕ್ಕೆ, ಅಥವಾ ನೀವೇ ಮಾಡ್ತೀರಾ ಈ ಸದ್ಯಕ್ಕೆ? ಯಾವ್ದು ಯಾರಿಗೆ ಏನ್ ಇಷ್ಟ ಅಂದ್ರೆ ಈಗ ಅಡಿಗೆ ಮಾಡೋದಂತಂದ್ರೆ ಅದ್ರಲ್ಲಿ ಬೇರೆ ಬೇರೆ ತರ ಇರ್ತಲ್ವಾ, ಯಾರಿಗೆ ಏನ್ ಇಷ್ಟ, ಯಾರು ಹೆಂಗ್ ಹಂಚ್ಕೊಳ್ತೀರಾ ಕೆಲಸಗಳನ್ನ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಈಚ್ ಒನ್ ಆಫ್ ಅಸ್ ಟೇಕ್ ಕೇರ್ ಆಫ್ ಅವರ್ ಓನ್ ಕ್ವಿಸ್. ಅಂದ್ರೆ ಏನಿದೆ ನಮ್ದು ಮೆನು ಅಲ್ಲಿ ಡಿಶಸ್, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಐಟಮ್ಸ್ ಬರುತ್ತೋ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಸೊ ವೆಜಿಟೇಬಲ್ ಹಚ್ಚುದು ಇಟ್ ಕಮ್ಸ್ ವಿತ್ ದ ಜಾಬ್. ಸೊ ಇಫ್ ಐ ಆಮ್ ಪ್ರಿಪೇರಿಂಗ್ ಚಿಕನ್ ಗಸಿ, ಸೊ ನಾನ್ ಕೊಕೊನೆಟ್ ತುರಿಯುವುದಾಗ್ಲಿ ಚಿಕನ್ ಕ್ಲೀನ್ ಮಾಡೋದಾಗ್ಲಿ ಅದು ನನ್ ಡಿಪಾರ್ಟ್ಮೆಂಟ್. ಬಟ್ ಸೇ ಲೈಕ್ ಒಂದೇ ಸಲ ನಾವು ಆನಿಯನ್ಸ್ ಒಂದೇ ಸಲ ಚಾಪ್ ಮಾಡಿರ್ತೇವೆ, ಚಿಕನ್ಸ್ ಬಂದ್ರೆ ಒಂದೇ ಸಲ ಕ್ಲೀನ್ ಮಾಡಿರ್ತೇವೆ, ದೆನ್ ವಿ ಡಿವೈಡ್ ಇಟ್ ಟು ಸೆಕ್ಷನ್ಸ್. ಓಕೆ, ಚಂದ ನಂದು ಇಷ್ಟು ಡಿಪಾರ್ಟ್ಮೆಂಟ್ ಇಷ್ಟು ಚಿಕನ್ ಹೋಗುತ್ತೆ. ಸೊ
like you know common items we chop and keep and we divide the items according to our departments. Mm-hmm. Yes. But ಏನ್ ಎಂಜಾಯ್ ಮಾಡ್ತೀರಾ ನೀವು ಅಂತಂದ್ರೆ ಕೆಲವೊಂದ್ಸಲ ಅಡುಗೆನಲ್ಲೇ ಕೆಲವೊಂದು ಇದನ್ನ ಇದನ್ನ ಇದು ಇದನ್ನ ಮಾಡಕ್ ಎಂಜಾಯ್ ಇದನ್ನ ಮಾಡಕ್ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತಿರುತ್ತಲ್ಲ ಆತರ ಏನಾದ್ರೂ ಯಾರಿಗಾದ್ರೂ ಪರ್ಟಿಕ್ಯುಲರ್ ಇದೆಯಾ ಮ್ಯೂಸಿಕ್ ಅಂದ್ರೆ ಇಷ್ಟ ನಮ್ ಗ್ರೂಪ್ ಅಲ್ಲಿ ಸೊ ನಾವು ಅಡ್ಗೆ ಮಾಡೋ ಟೈಮ್ ಅಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ವಿ ಪ್ಲೇ ಮ್ಯೂಸಿಕ್ ಅಂಡ್ ವಿ ಯು ನೋ ಎಂಜಾಯ್ ದ ವಾಟರ್ ವಿ ಆರ್ ಡೂಯಿಂಗ್ ಇಟ್ ಅಂಡ್ ಅದೇ ಅಡ್ಗೆ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಕಿರ್ಚಾಡ್ತಾ ಇರ್ತೀವಿ ಹಂಗೆ ಇಲ್ಲ ಇದಿಲ್ಲ ಇದಿಲ್ಲ ಅಂತ ಬಟ್ ಹಂಗೆ ಕೆಲಸ ಮುಗ್ದಾದ್ಮೇಲೆ ಹಂಗೆ ಒಂದಾಗ್ಬಿಡ್ತೀವಿ ವೆಡಿಡೇಟ್ ಅಂತ ಅಂದ್ರೆ ಎಷ್ಟು ನಾವು ಕಿತ್ತಾಡ್ತೀವೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ಯುನಿಟಿ ಇದೆ ನಮ್ಮಲ್ಲಿ ಐ ಮೀನ್ ವಿ ವಿಲ್ ನಾಟ್ ಏನ್ ಮಾಡ್ಬೇಕೋ ಅದನ್ನ ಡೆಲಿವರ್ ಮಾಡ್ತೀವಿ ಆಮೇಲೆ ವಿ ವಿಲ್ ಪಾರ್ಟಿ ಅರೌಂಡ್ ಆತರ ಸೊ ಸ್ನೇಹಿತರೆ ಇದಾಗಿತ್ತು ಮೈ ಆಂಟಿ ಮನೆ ಅಂದ್ರೆ ಒಂದು ಕ್ಲೌಡ್ ಕಿಚನ್ ನಾಲ್ಕು ಜನ ಅದ್ಭುತವಾದ ಹೆಣ್ಮಕ್ಳು ಸೇರ್ಕೊಂಡು ಸೌತ್ ಬೆಂಗಳೂರಿಗೆ ಒಳ್ಳೆ ಊಟ ಕೊಡ್ತಾ ಇದಾರೆ ಮನೆ ಊಟ ಅದ್ರಲ್ಲಿ ಇದು ಇಲ್ಲ ಅಂತ ಇಲ್ಲ ಸೊ ನಾರ್ತ್ ಕರ್ನಾಟಕದಿಂದ ಹಿಡ್ಕೊಂಡು ನಾರ್ತ್ ಇಂಡಿಯಾ ತನಕ ಓಕೆ ಮಂಗಳೂರಿಂದ ಹಿಡ್ಕೊಂಡು ಕಾಂಟಿನೆಂಟಲ್ ತನಕ ಓಕೆ ಮುದ್ದೆಯಿಂದ ಹಿಡ್ಕೊಂಡು ಮೋಮೋಸ್ ತನಕ ಚೆನ್ನೈಗೌಡರ ಪಲಾವ್ ಇಂದ ಹಿಡ್ಕೊಂಡು ಉತ್ತರ ಕರ್ನಾಟಕದ ರೊಟ್ಟಿ ತನಕ ಎಲ್ಲ ಸಿಗುತ್ತೆ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲ ಸಿಗ್ತಾ ಇದೆ ಬಹಳ ದೊಡ್ಡದಿದೆ ನಿಮ್ ಮೆನು ನೋಡ್ತಾ ಇದ್ದೆ ನಾನು ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನಮ್ ಜೊತೆ ಮಾತಾಡಿದ್ದಕ್ಕಾಗಿ ಸೊ ಅರುಣ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತು ಆಲ್ ದಿ ಬೆಸ್ಟ್ ನಿಮ್ಮ ಈ ಒಂದು ವೆಂಚರ್ ಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಥ್ಯಾಂಕ್ ಯು ಎವ್ರಿಬಡಿ ಆಲ್ ದ ಆಡಿಯನ್ಸ್ ಫಾರ್ ಆಲ್ ದ ಲವ್ ಸೋ ಫಾರ್ ಪ್ಲೀಸ್ ಕೀಪ್ ಆರ್ಡರಿಂಗ್ ಫ್ರಮ್ ಅಸ್ ವಿ ವಿಲ್ ಮೇಕ್ ಶೂರ್ ವಿ ಡೋಂಟ್ ಡಿಸಪಾಯಿಂಟ್ ಯು ಟ್ರೈ ಅವರ್ ನ್ಯೂ ಫುಡ್ ನ್ಯೂ ರೆಸಿಪೀಸ್ ಇಟ್ಸ್ ಗಾಟ್ ವೆರಿ ಯುನಿಕ್ ಆಲ್ ಆಫ್ ಯು ಶುಡ್ ಟ್ರೈ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಚಂದನ ನಿಮಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ ಜೊತೆ ಮಾತಾಡಿದ್ದಕ್ಕಾಗಿ ಸೊ ಒಬ್ಬ ಆಕ್ಟ್ರೆಸ್ ಜೊತೆ ಒಂದು ಆಂಟರ್ಪ್ರಿನರ್ಶಿಪ್ ಜರ್ನಿ ಕೂಡ ಶುರು ಮಾಡಿದ್ರಿ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ ಅಂಡ್ ವೀಕ್ಷಕರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ ಅವರು ಗೌರಿ ಶಕ್ಕಿ ಸ್ಟುಡಿಯೋಲಿ ನಮ್ಮ ಇಂಟರ್ವ್ಯೂನ ನೋಡಿದ್ದಾರೆ ನಿಮ್ ಮನೆಯಲ್ಲಿ ತಿನ್ನೋ ಊಟ ನಿಮ್ಗೆ ಏನಾದ್ರೂ ಬೋರ್ ಆಗಿದ್ರೆ ಆಂಟಿ ಮನೆಯಲ್ಲಿ ಅಂದ್ರೆ ಮೈ ಆಂಟಿ ಮನೆಯಲ್ಲಿ ನೀವು ಊಟನ ಆರ್ಡರ್ ಮಾಡ್ಕೊಳ್ಬಹುದು ಅಂಡ್ ಇದು ಕಂಪ್ಲೀಟ್ಲಿ ಹೋಮ್ ಕುಕ್ ಫುಡ್ ಆಗಿರುತ್ತೆ ಅಂಡ್ ಹೈಜೆನಿಕ್ ಅಂಡ್ ಖಂಡಿತವಾಗ್ಲೂ ನಿಮ್ಗೆಲ್ಲಾ ವೆರೈಟೀಸ್ ಫುಡ್ ಇಷ್ಟ ಆಗುತ್ತೆ ಇನ್ ಕೇಸ್ ಏನಾದ್ರೂ ಗೌಡ್ರ ಆಗಿದ್ರೆ ಚೆನ್ನೈ ಗೌಡ್ರು ಮಟನ್ ಪಲಾವ್ ನ ಆರ್ಡರ್ ಮಾಡಿ ನಾವು ನಿಮ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ಅಂದ್ರೆ ನಾನ್ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಆರ್ಡರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಕಿತಾ ತುಂಬಾ ಥ್ಯಾಂಕ್ಸ್ ನಿಮಗೂ ಕೂಡ ನಿಮ್ಮ ಫ್ಲೇವರ್ ನ ಮತ್ತು ನಿಮ್ಮ ಸ್ಪಿರಿಟ್ ನ ಈ ಒಂದು ಥೀಮ್ ಅಲ್ಲಿ ಇನ್ಫ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಗೌರೀಶ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಫಸ್ಟ್ ಆಫ್ ಆಲ್ ಅಂಡ್ ಆಡಿಯನ್ಸ್ ಪ್ಲೀಸ್ ಪ್ಲೇಸ್ ಯುವರ್ ಆರ್ಡರ್ಸ್ ಫ್ರಮ್ ಮೈ ಆಂಟಿ ಮನೆ ಯು ಹ್ಯಾವ್ ಟು ಟ್ರೈ ಆರ್ ಫುಡ್ ಜಸ್ಟ್ ವಾಂಟ್ ಟು ಪುಟ್ ಇಟ್ ಔಟ್ ದೇರ್ ವಿ ಆರ್ ಫಾಲೋಯಿಂಗ್ ಆಲ್ ದ ಕೋವಿಡ್ ಪ್ರೋಟೋಕಾಲ್ಸ್ ನಾವು ಕುಕ್ ಮಾಡ್ತಿರುವಾಗ ಮಾಸ್ಕ್ ಗ್ಲೌಸ್ ಹಾಕೊಂಡೇ ಕುಕ್ ಮಾಡ್ತೇವೆ ಸೊ ನೀವು ಸೇಫ್ ಆಗಿರೋ ಊಟ ಆರ್ಡರ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ದು ಹೆಸರನ್ನೇ ಥಿಂಕ್ ಮಾಡಿ ಇಟ್ ಈಸ್ ಮೈ ಆಂಟಿ ಮನೆ ಸೊ ಪ್ಲೇಸ್ ಯೋರ್ ಆರ್ಡರ್ಸ್ ಫ್ರಮ್ ದೇರ್ ಫಾರ್ ಸೇಫ್ ಅಂಡ್ ಹೆಲ್ದಿ ಫುಡ್ ಥ್ಯಾಂಕ್ ಯು ಗೌರೀಶ್ ಫಾರ್ ಅಗೇನ್ ಹ್ಯಾವಿಂಗ್ ಅಸ್ ಯಾ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ಸ್ ಅ ಲಾಟ್ ಸೊ ಎಸ್ ಶ್ರುತಿ ಅವರೇ ಮೈ ಆಂಟಿ ಮನೆ ನಿಮ್ಮ ಮನೆಯಿಂದನೇ ಶುರು ಆಗಿರೋದು ನೀವೇ ಫಸ್ಟ್ ಆಂಟಿ ಈ ಗ್ರೂಪ್ ಓಕೆ ಮಕ್ಕಳು ಇವ್ರಿಗೆಲ್ಲ ಆಂಟಿ ಅನ್ಬಹುದು ಬಟ್ ಇವ್ರಿಗೆಲ್ಲ ನೀವೇ ಆಂಟಿ ಅಂತ ನನಗೆ ಅನ್ಸುತ್ತೆ ಸೊ ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ ಜೊತೆ ಮಾತಾಡಿದಕ್ಕಾಗಿ ಮತ್ತು ನಿಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಗೌರೀಶ್ ಥ್ಯಾಂಕ್ ಯು ಸೋ ಮಚ್ ನೀವ್ ಈಗ ನಮಗೊಂದು ಇಂಟರ್ವ್ಯೂ ತಗೊಂಡು ಈ ಆಪರ್ಚುನಿಟಿ ಇಂದ ಇನ್ನ ಜಾಸ್ತಿ ಜನಕ್ಕೆ ನಮ್ಮ ಆಂಟಿ ಮನೆ ಬಗ್ಗೆ ಗೊತ್ತಾಗ್ತಾ ಇದೆ ಸೊ ಅಂಕಿತ ಹೇಳ್ದಾಗೆ ನಾವು ಏನೋ ಕೋವಿಡ್ ಪ್ರೋಟೋಕಾಲ್ಸ್ ಎಲ್ಲ ತಗೊಂಡು ಮಾಡ್ತಾ ಇದೀವಿ ವೀಕ್ ಲೇಡೀಸ್ ನಮ್ಗೆ ನಮಗೂ ಚೆನ್ನಾಗಿ ಗೊತ್ತು ಇಟ್ಸ್ ಹೌ ಇಂಪಾರ್ಟೆಂಟ್ ಟು ಮೈಂಟೈನ್ ಹೈಜೀನ್ ಏನೋ ಅದರಿಂದ ಹೇಗೆ ಎಫೆಕ್ಟ್ ಆಗುತ್ತೆ ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ತುಂಬಾ ಕ್ಲೀನ್ ಆಗಿ ನಾವು ಪ್ರೊಸೆಸ್ ಎಲ್ಲ ಫಾಲೋ ಮಾಡ್ಕೊಂಡು ಅಡ್ಗೆ ಮಾಡಿ ಕೊಡ್ತಾ ಇದೀವಿ ನಮ್ಮ ಪೀಪಲ್ ಶುಡ್ ಫೀಲ್ ನಾವು ಇದು ಮನೆ ಅಡ್ಗೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಅಂಡ್ ಆತರ ನಾವು ಫುಡ್ ಕೊಡ್ತಾ ಇದೀವಿ ಅಂಡ್ ಇದ್ರ ಜೊತೆಗೆ ಇನ್ನೊಂದ್ ಪಾಯಿಂಟ್ ಏನ್ ಆಡ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ಇನ್ ಕೇಸ್ ನಮ್ಮ ಮೆನುವಲ್ಲಿ ಯಾವ್ದಾದ್ರು ಐಟಮ್ಸ್ ಇಲ್ಲ ಅಂಡ್ ನಿಮ್ಗೆ ಆ ಐಟಮ್ ಊಟ ಮಾಡ್ಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಸೆಂಡ್ ಅಸ್ ಅ ಸಜೆಷನ್ ಕಿ ಆಂಟಿ ಮನೆ ನಮ್ಗೆ ಇದು ಐಟಮ್ ಸಿಗತ್ತಾ ಅಂತ ಸೊ ವಿ ಕ್ಯಾನ್ ಆ ಐಟಮ್ ಡೆಫಿನೆಟ್ಲಿ ವಿ ವಿಲ್ ಚೆಕ್ ಅಂಡ್ ಯು ನೋ ವಿ ವಿಲ್ ಟ್ರೈ ಟು ಗೆಟ್ ಬ್ಯಾಕ್ ಟು ಯು ಸೊ ನಾವು ಆರ್ಡರ್ ತಗೊಂಡು ಅದನ್ನ ನಿಮ್ಗೆ ಫುಲ್ಫಿಲ್ ಮಾಡೋದಕ್ಕೆ ವಿ ವಿಲ್ ಟ್ರೈ ದಟ್ ಆಲ್ಸೋ ಸೊ ದಟ್ ಇಸ್ ಆಲ್ ಬಟ್ ಅದೆಲ್ಲ ಪ್ರೀ ಬುಕಿಂಗ್ ಅಲ್ಲಿ ಮಾಡ್ಬೇಕು ಸೊ ದಟ್ ಆಪರ್ಚುನಿಟಿ ಇಸ್ ಆಲ್ಸೋ ದೇರ್ ಆಲ್ಸೋ
ನಾವ್ ಇನ್ಸ್ಟಾಗ್ರಾಮ್ ವಿ ಆರ್ ಆನ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಅಲ್ಲಿ ನಮ್ ಚಾನಲ್ ಬರ್ತದೆ. ಸೊ ವಿ ಆರ್ ದೇರ್ ಆನ್ ಜೊಮ್ಯಾಟೊ ಸ್ವಿಗ್ಗಿ ಎವ್ರಿವೇರ್. ಸೊ ದಯವಿಟ್ಟು ನಮ್ ಇನ್ಸ್ಟಾಗ್ರಾಮ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆ ಎಲ್ಲರಿಗೂ ವರ್ಡ್ ಆಫ್ ಮೌತ್ ಹೇಳಿ. ಅಂಡ್ ಯು ಮಸ್ಟ್ ಟ್ರೈ ಆಫ್. ಥ್ಯಾಂಕ್ ಯು ವೆರಿ ಮಚ್ ಶ್ರುತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಅಂಕಿತಾ, ಥ್ಯಾಂಕ್ಸ್ ಚಂದನಾ, ಮತ್ತು ಥ್ಯಾಂಕ್ಸ್ ಅರುಣ ನಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ತುಂಬಾ ಖುಷಿ ಆಯ್ತು ನನಗೆ ಈ ತರ ಒಂದು ಸ್ಪಿರಿಟ್ ಇಟ್ಕೊಂಡು ಏನೋ ಮಾಡ್ಬೇಕು. ಯಾಕಂದ್ರೆ ನಾನು ಮುಂಚೆ ಹೇಳಿದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ನನಗೆ ಅನ್ಸೋದು ಅಂದ್ರೆ ಸಮಸ್ಯೆಗಳು ಎಲ್ರಿಗೂ ಕಾಣ್ತಿರ್ಬೇಕಾದ್ರೆ ಸಮಸ್ಯೆಗಳಲ್ಲಿ ಒಂದು ಪರಿಹಾರ ಕೆಲವೊಬ್ರಿಗೆ ಮಾತ್ರ ಕಾಣತ್ತೆ. ಆತರ ನಿಮ್ಮ ಒಂದು ನಾಲ್ಕು ಹೆಣ್ಮಕ್ಕಳಿಗೆ ಆಸಮ್ ಫೋರ್ಸಮ್ ನಿಮಗೆ ಕಂಡಿದೆ, ಮತ್ತು ಅದನ್ನ ನೀವು ಅದ್ಭುತವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ರ. ಸೊ ಇಂಪ್ಲಿಮೆಂಟ್ ಆಗಿರುವಂತ ಈಗ ಇಂಪ್ಲಿಮೆಂಟ್ ಆಗಿರುವ ಈ ಜರ್ನಿ ಅದ್ಭುತವಾಗಿ ಮುಂದೆ ಹೋಗ್ಲಿ, ಮತ್ತು ಇಡೀ ಬೆಂಗಳೂರಿಗೆ ನಿಮ್ಮ ಒಳ್ಳೆ ಊಟ ಮನೆ ಊಟ ಸಿಗೋ ತರ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಸ್ನೇಹಿತರೆ, ಇಲ್ಲಿ ಏನ್ ನಂಬರ್ ಕಾಣಿಸ್ತಾ ಇದೆ ನಮ್ಮ ಸ್ಕ್ರೀನ್ ಮೇಲೆ, ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು, ಮತ್ತು ಅವ್ರ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ, ಸ್ವಿಗ್ಗಿನಲ್ಲಿ ಕೂಡ ಅವೈಲೇಬಲ್ ಇದ್ದಾರೆ. ಸೊ ನಿಮ್ಗೆ ಒಳ್ಳೆ ಮನೆ ಊಟ ಬೇಕು ಅಂತಂದ್ರೆ ನೀವು ಇವ್ರನ್ನ ಖಂಡಿತ ಅಪ್ರೋಚ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಮೈ ಆಂಟಿ ಮನೆಯ ನಾಲ್ಕು ಜನ ಅದ್ಭುತವಾದ ಹೆಣ್ಮಕ್ಕಳು ಸೇರಿಕೊಂಡು ಶುರು ಮಾಡಿರುವಂತಹ ಈ ಒಂದು ಏನ್ ಹೇಳಿ ವರ್ಲ್ಡ್ ಕ್ಲಾಸ್ ಕ್ಯೂಸಿನ್ ಅಥವಾ ಕ್ಲೌಡ್ ಕಿಚನ್. ಸೊ ಈ ಕ್ಲೌಡ್ ಕಿಚನ್ ಮೂಲಕ ನೀವು ನಿಮ್ಮ ಊಟವನ್ನ ತರಿಸ್ಕೊಳ್ಬಹುದು. ಅವ್ರು ಹೇಳಿರೋ ಹಾಗೆ, ಮತ್ತು ಬಹಳ ಜನ ಹೇಳಿರೋ ಹಾಗೆ, ಮನೆ ಊಟ ಶುದ್ಧವಾದ ಮನೆ ಊಟ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನೀವು ಈ ಊಟನ ಟೇಸ್ಟ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಇರುವಂತಹ ನಂಬರ್ಗೆ ಅಥವಾ ವೆಬ್ಸೈಟ್ಗೆ ಅಥವಾ ಸ್ವಿಗ್ಗಿ ಮೂಲಕ ನೀವು ಆರ್ಡರ್ ಮಾಡಬಹುದು ಅಂತ ಹೇಳ್ತಾ, ಇದ್ರ ಉದ್ದೇಶ ಏನಂದ್ರೆ, ಸೊ ಈ ಒಂದು ಸಂಕಷ್ಟದಲ್ಲಿ ಒಂದು ಅಪಾರ್ಚುನಿಟಿ ನೋಡ್ಕೊಂಡು ಈ ಹೆಣ್ಮಕ್ಳು ಏನು ಮುಂದೆ ಬಂದಿದ್ದಾರೆ, ಜೊತೆಗೂಡಿ ಏನ್ ಕೆಲಸ ಮಾಡ್ತಾ ಇದಾರೆ, ಅವ್ರಿಗೊಂದು ಸಪೋರ್ಟ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡಿದೆ. ಸೊ ನೀವು ಇವ್ರನ್ನ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಖಂಡಿತ ಇವರ ಈ ಒಂದು ಆಂಟಿ ಮನೆ ಊಟವನ್ನ ಸವಿಯಲು ಖಂಡಿತ ನೀವು ಮರಿಬೇಡಿ. ಸೊ ಕೆಳಗಡೆ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಸಿಕ್ಕಿದೆ. ಸೊ ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಇದನ್ನ ನಿಮ್ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗೌರಿಶಕ್ತಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತದೆ, ಅದನ್ನ ಸಪೋರ್ಟ್ ಮಾಡ್ಬೇಕು ಅಂತ ನಿಮಗೆ ಅನ್ಸಿದ್ರೆ ಖಂಡಿತ ನೀವು ಜಾಯಿನ್ ಬಟನ್ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಬಹುದು. ಇನ್ಸ್ಟಾ ಮೋಜೋ ಮತ್ತು ಪೇಟ್ರಿಯಾನ್ ಗಳ ಲಿಂಕ್ ಗಳು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿವೆ. ಸೊ ದಯವಿಟ್ಟು ನೀವು ಯಾರಿಗೆ ಸಾಧ್ಯನೋ ಅವರು ಸಪೋರ್ಟ್ ಮಾಡಿ. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ. ನಮಸ್ಕಾರ.